ಸಂಪುಟ ವಿಸ್ತರಣೆ ಏನು ಮುಗಿತು, ನಾಮಕಾವಸ್ಥೆಗೆ ಇನ್ನೂ ಏನೇನೆಲ್ಲ ಆಗಬೇಕು ಅನ್ನೋದನ್ನ ನೋಡೋಣ. ಖಾತೆ ಹಂಚಿಕೆ ಕಗ್ಗಂಟು ಮತ್ತೆ ಶುರುವಾಗ್ತಾನೆ ಇದೆ. ಯಾಕಂತ ಹೇಳಿದ್ರೆ ಒಂದು ಯಾವುದೇ ಇತ್ಯರ್ಥಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಶನಿವಾರದೊಳಗಡೆ ಈ ಖಾತೆ ಹಂಚಿಕೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತು ಕೊಟ್ಟಿದ್ರು. ಆದರೆ ಇವತ್ತು ಖಾತೆ ಹಂಚಿಕೆ ಬಹುತೇಕ ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ. ಹೀಗಾಗಿ ಒಂದಿಷ್ಟು ಆಲೋಚನೆಗಳ ರೀತಿ ಬದಲಾವಣೆ ಆಗಬಹುದು. ಸಚಿವಾಕಾಂಕ್ಷಿಗಳಲ್ಲಿ, ಖಾತೆ ಆಕಾಂಕ್ಷಿಗಳಲ್ಲಿ ಇವತ್ತು ನೂತನ ಸಚಿವರಿಗೆ ಖಾತೆ ಹಂಚಿಕೆ ಬಹುತೇಕ ಅನುಮಾನ ಆಗಿರೋ ಹಿನ್ನೆಲೆಯಲ್ಲಿ, ಪ್ರಮುಖ ಖಾತೆಗಳ ಮೇಲೆ ನೂತನ ಸಚಿವರು ಕಣ್ಣಿಟ್ಟಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಬೇರೆ ಬೇರೆ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನುವ ಸಹಜವಾದಂಥ ಆತಂಕ ಇರುತ್ತೆ. ಖಾತೆ ಹಂಚಿಕೆ ಸಂಬಂಧ ಹಿರಿಯ ಸಚಿವರ ಜೊತೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಜೊತೆ ಯಡಿಯೂರಪ್ಪ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ಸೋಮವಾರ ಬಳಿಕ ಖಾತೆ ಹಂಚಿಕೆಗೆ ಚಿಂತನೆ ನಡೆಸಲಾಗಿದೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಕಿರಣ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಕಿರಣ, ಎಂಥಾದರೂ ಚಿಂತೆ ಬಿಡೋದು ಅನ್ನೋದು ಒಂದು ಸಂತರ ಮಾತುಗಳಿದ್ದಾವೆ. ಇದು ಈ ಚಿಂತೆ ಮುಗಿಯೋ ಲಕ್ಷಣಗಳು ಕಾಣಲ್ಲ. ಚಿಂತೆ ಇದ್ರೇ, ತಿಕ್ಕಾಟಗಳಿದ್ರೇ, ಟೀಕೆ ಟಿಪ್ಪಣಿ ತಂತ್ರಗಳಿದ್ರೇ ರಾಜಕೀಯ ಅನ್ನೋದಕ್ಕೆ ಈ ಸದ್ಯದ ಬೆಳವಣಿಗೆ ಸಾಕ್ಷಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಯಾಕೆ ಇವತ್ತು ಹಂಚಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಯಡಿಯೂರಪ್ಪನವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ? ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದ್ದಾವೆ ಕಿರಣ? ಎಸ್ ಕಿರಣ, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಓಕೆ ವೀಕ್ಷಕರೇ, ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಎಷ್ಟು ದಿನಗಳಿಂದ ಬರೀ ಖಾತೆ ಹಂಚಿಕೆಗೆ ಇಷ್ಟೊಂದು ದಿವಸ ಸಮಯ ಶ್ರಮ ಎಲ್ಲ ವಿನಿಯೋಗ ಮಾಡ್ತಾ ಇದ್ರೆ, ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸಂಪನ್ಮೂಲ ಕ್ರೋಢೀಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅಂದರೆ ನಿಧಾನಗತಿಯಲ್ಲಿ, ಆಮೆಗತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಟುತ್ತಾ ಸಾಕ್ತಾ ಇದ್ದಾವೆ ಅನ್ನುವ ಒಂದು ಆರೋಪ ಕೂಡ ಈಗ ಸರ್ಕಾರದ ಮೇಲೆ ಸಹಜವಾಗಿ ಬರುತ್ತೆ.